प्रिय विद्यार्थिगळे नमस्कार हाइग्रीव फाउंडेशन यूट्यूब चैनल निमगे स्वागत विद्यार्थिगळे नावु कळेद संचिकेयल्लि गद्य पाठ 5 देवनूरु महादेव अवर एदेगे बिद्द अक्षर पाठवन्न नोडिद्देवल्व ई ओंदु संचिकेयल्लि गद्य पाठ 1 लेखकी सारा अबूबकर अवरु बरेदिरुवंत युद्ध पाठद बग्गे नोडोण बन्नि मोदलु लेखकीय परिचयवन्न माड्कोळ्ळोण लेखकी सारा अबूबकर 1936 जून 30 कासरगोडु जिले चमनाडु ग्राम जनिस्तर इवर मूलतः मलयाली मुस्लिम कुटुंबद हिन्नेलेगे सेरिरुवंतवरु सारा तम 16ने वर्ष वयसिनल्ली अंद्रे तम 10ने तरगति मुगिद बळिक अबूबकर मद्वे आगुत्ते मद्वे नंतर कासरगोडिनिंद पतिय मने गंडन मनेगे मंगळूरिगे बंदु नेलेस्तारे ಅಲ್ಲೊಂದು ಕೂಡು ಕುಟುಂಬ ಅದೊಂದು ಸುಮಾರು 40 ರಿಂದ 50 ಸದಸ್ಯರು ಇರುವಂತ ಅದೊಂದು ಕೂಡು ಕುಟುಂಬ ಕುಟುಂಬದವನ್ನ ನಿರ್ವಹಣೆ ಮಾಡೋದು ಮಕ್ಕಳ ಜವಾಬ್ದಾರಿಯನ್ನ ನೋಡಿಕೊಳ್ಳೋದು ಈ ಎಲ್ಲಾ ಒತ್ತಡಗಳ ನಡುವೆ ಕೂಡ ಅವರಿಗೆ ಓದುವ ಆಸಕ್ತಿ ಅನ್ನುವಂತದ್ದು ನಿರಂತರವಾಗಿರುತ್ತೆ ಅವರು ಏನು ಮಾಡ್ತಾರೆ ಅಂತಂದ್ರೆ ಅವರ ಪತಿಯ ಮೂಲಕ ಪುಸ್ತಕಗಳನ್ನ ತರಿಸಿಕೊಂಡು ಓದೋದು ಪತ್ರಿಕೆಗಳನ್ನ ದಿನಪತ್ರಿಕೆಗಳನ್ನ ವಾರಪತ್ರಿಕೆಗಳನ್ನ ಇವುಗಳನ್ನು ಓದೋದು ಮತ್ತೆ ಇದರ ನಂತರ ಕ್ರಮೇಣವಾಗಿ ಓದಿನ ಆಸಕ್ತಿ ಬೆಳೆಸಿಕೊಂಡ ನಂತರ ಅವರು ಒಂದಸರಿ ಲಂಕೇಶ್ ಪತ್ರಿಕೆಗೆ ಒಂದು ಸಣ್ಣ ಕಥೆಯನ್ನ ಕಳಿಸ್ತಾರೆ ಮತ್ತು ಲೇಖನಗಳನ್ನು ಕಳಿಸ್ತಾರೆ ಅದಲ್ಲಿ ಪ್ರಕಟ ಆಗುತ್ತೆ ಆ ಮೂಲಕ ಅವರು ಒಬ್ಬ ಸಾಹಿತಿಯಾಗಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರ್ತಾರೆ ವಿದ್ಯಾರ್ಥಿಗಳೇ ನಿಮಗೆ ಎಲ್ಲರಿಗೂ ಗೊತ್ತಿದೆ ಸಾಮಾನ್ಯವಾಗಿ ಮುಸ್ಲಿಂ ಕುಟುಂಬಗಳ ಆ ವ್ಯವಸ್ಥೆಯಲ್ಲಿ ಹೆಣ್ಣುಮಕ್ಕಳಿಗೆ ಓದು ಬರಹಕ್ಕೆ ಅಥವಾ ಸಾಹಿತ್ಯ ಬರವಣಿಗೆ ತುಂಬಾ ನಿರ್ಬಂಧಗಳಿರುತ್ತೆ ಆದರೆ ಆ ಎಲ್ಲಾ ಸವಾಲುಗಳನ್ನು ಮೆಟ್ಟಿ ನಿಂತು ಸಾರಾ ಅಬೂಬಕರ್ ಅವರು ಆ ಮಹಿಳಾ ಮುಸ್ಲಿಂ ಸಮಾಜದಲ್ಲಿ ಅಲ್ಲಿ ಅವರ ತವಕ ತಲ್ಲಣಗಳೇನು ಅವರ ಒತ್ತಡಗಳೇನು ಅವರು ಎದುರಿಸಬೇಕಾಗಿರುವಂತ ಸವಾಲುಗಳೇನು ಈ ಎಲ್ಲಾ ಅಂಶಗಳನ್ನು ಸಾಹಿತ್ಯದ ಮೂಲಕ ಕಟ್ಟಿಕೊಟ್ಟು ಆ ಮೂಲಕ ಸಮಾಜದಲ್ಲಿ ಹೆಣ್ಣುಮಕ್ಕಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತ ಪ್ರಯತ್ನವನ್ನು ಸಾರಾ ಅಬೂಬಕರ್ ಅವರು ಮಾಡುತ್ತಾರೆ ಬರಿ ಹೆಣ್ಣುಮಕ್ಕಳ ವಿಷಯಗಳಷ್ಟೇ ಮಾತ್ರ ಅಲ್ಲ ಅಂದಿನ ರಾಜಕೀಯ ಸಮಾಜದಲ್ಲಿ ಏನು ಪಲ್ಲಟಗಳಾಗ್ತವೆ ಅವುಗಳನ್ನು ಸಾಹಿತ್ಯದ ಮೂಲಕ ಕಟ್ಟಿಕೊಡುವಂತ ಪ್ರಯತ್ನವನ್ನು ಸಾರಾ ಅವರು ಮಾಡುತ್ತಾರೆ ಈ ರೀತಿ ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡು ಒಂದು ವಿಶೇಷವಾದಂತ ಕೊಡಿಯನ್ನು ನೀಡಿದ್ದಾರೆ ಸಾರಾ ಅವರ ಕೃತಿಗಳು ಈ ರೀತಿ ಇದೆ ಚಂದ್ರಗಿರಿಯ ತೀರದಲ್ಲಿ ಸಹನ ಕದನ ವಿರಾಮ ವಜ್ರಗಳು ಸುಳಿಯಲ್ಲಿ ಸಿಕ್ಕವರು ತಳವಡೆದ ದೋಣಿಯಲ್ಲಿ ಇವು ಅವರ ಪ್ರಮುಖ ಕಾದಂಬರಿಗಳು ನಂತರ ಚಪ್ಪಲಿಗಳು ಖೆಡ್ಡ ಪಯಣ ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಇವು ಅವರ ಸಣ್ಣ ಕಥೆಗಳು ಸಾರಾ ಅವರು ತುಂಬಾ ಕೃತಿಗಳನ್ನು ಬರೆದಿದ್ದಾರಾದರೂ ಕೂಡ ನಿಮ್ಮ ಪರೀಕ್ಷೆಯ ದೃಷ್ಟಿಯಿಂದ ಕೆಲವೊಂದು ಮುಖ್ಯ ಕಾದಂಬರಿಗಳನ್ನು ಮತ್ತು ಸಣ್ಣ ಕಥೆಗಳನ್ನು ನಾನಿಲ್ಲಿ ಮೆನ್ಷನ್ ಮಾಡಿದ್ದೇನೆ ಅವುಗಳನ್ನು ನೀವು ಗಮನಿಸಬಹುದು ಪ್ರಸ್ತುತ ನಿಮ್ಮ ಯುದ್ಧ ಗದ್ಯಪಾಠ ಏನಿದೆ ಸಾರಾ ಅಬೂಬಕರ್ ಅವರ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಆಯಿತ್ರೆ ವಿದ್ಯಾರ್ಥಿಗಳೇ ಪ್ರಸ್ತುತ ಈ ಯುದ್ಧ ಗದ್ಯಪಾಠದಲ್ಲಿ ಲೇಖಕಿ ಏನು ಹೇಳಕ್ಕೆ ಹೊರಟಿದ್ದಾರೆ ಏನು ಈ ಕಥೆಯ ಸಾರಾಂಶ ಅಥವಾ ಆಶಯ ಅನ್ನೋದನ್ನ ನೋಡೋದಾದ್ರೆ ಅದಕ್ಕೂ ಮುಂಚೆ ನಾವು ಎರಡು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಅದೇನು ಅಂತಂದ್ರೆ ಒಂದು ಸಣ್ಣ ಕಥೆ ಇನ್ನೊಂದು ಈ ಯುದ್ಧ ಅನ್ನುವಂತ ಒಂದು ಪರಿಕಲ್ಪನೆ ಸಣ್ಣ ಕಥೆ ಏನು ಸಣ್ಣ ಕಥೆ ಅಂತಂದ್ರೆ ಈ ಪ್ರಸ್ತುತ ಈ ಯುದ್ಧ ಗದ್ಯಪಾಠ ಏನಿದೆ ಸಾರಾ ಅಬೂಬಕರ್ ಅವರು ಬರೆದಿರುವಂತ ಒಂದು ಸಣ್ಣ ಕಥೆ ಅದು ಸಣ್ಣ ಕಥೆ ಏನು ಅಂತಂತಂದ್ರೆ ಇದು ಗದ್ಯ ಪ್ರಕಾರಗಳಲ್ಲಿ ಅತ್ಯಂತ ಜನಪ್ರಿಯವಾದಂತ ಒಂದು ಸಾಹಿತ್ಯ ಪ್ರಕಾರ ಸಾಮಾನ್ಯವಾಗಿ ಈ ಕಾದಂಬರಿಗಳು ದೀರ್ಘವಾಗಿರ್ತವೆ ಕೆಲವೊಬ್ಬರಿಗೆ ಅದನ್ನು ಓದಕ್ಕೆ ಸಮಯ ಇರೋದಿಲ್ಲ ಅಥವಾ ಕೆಲವೊಬ್ಬರಿಗೆ ಆಸಕ್ತಿ ಹುಟ್ಟೋದಿಲ್ಲ ಇಂಥ ಒಂದು ಸಮಯದಲ್ಲಿ ಈ ಸಮಾಜದಲ್ಲಿರುವ ಈ ತಲ್ಲಣಗಳನ್ನು ಈ ಒತ್ತಡಗಳನ್ನು ಈ ಎಲ್ಲ ಅಂಶಗಳನ್ನು ಸಾಹಿತ್ಯದ ಮೂಲಕ ವ್ಯಕ್ತಪಡಿಸಬೇಕಾದ್ರೆ ಒಂದು ಸಣ್ಣ ಗದ್ಯ ಪ್ರಕಾರ ಬೇಕು ಅನ್ನುವಂಥ ಒಂದು ಸಂದರ್ಭದಲ್ಲಿ ಈ ಸಣ್ಣ ಕಥಾ ಸಾಹಿತ್ಯ ಪ್ರಕಾರ ಹುಟ್ಟಿಕೊಳ್ಳುತ್ತೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಈ ಸಣ್ಣ ಕಥಾ ಸಾಹಿತ್ಯ ಪ್ರಕಾರಕ್ಕೆ ಅಡಿಪಾಯವನ್ನು ಹಾಕಿದವರು ಅಂತಂದರೆ ಲೇಖಕ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಅವ್ರ ನಂತರ ಯು ಆರ್ ಅನಂತಮೂರ್ತಿ ಚದುರಂಗ ಪಿ ಲಂಕೇಶ್ ಪೂರ್ಣಚಂದ್ರ ತೇಜಸ್ವಿ ಇವರೆಲ್ಲರೂ ಕೂಡ ಸಣ್ಣ ಕಥಾ ಸಾಹಿತ್ಯ ಪ್ರಕಾರದಲ್ಲಿ ಗುರುತಿಸಿಕೊಂಡಿರುವಂಥವರು ಈ ಒಂದು ಸಾಲಿನಲ್ಲಿ ಗುರುತಿಸಿಕೊಂಡಂಥವರು ಪ್ರಸ್ತುತ ನಮ್ಮ ಯುದ್ಧ ಗದ್ಯಪಾಠದ ಲೇಖಕಿಯಾಗಿರುವಂಥ ಸಾರಾ ಅಬೂಬಕರ್ ಅವರು ಎರಡನೇದು ಈ ಯುದ್ಧ ಪರಿಕಲ್ಪನೆ ಬಗ್ಗೆ ನೋಡೋಣ ವಿದ್ಯಾರ್ಥಿಗಳೇ ನಿಮಗೆ ಯುದ್ಧ ಅನ್ನುವಂಥದ್ದು ಗೊತ್ತಿದೆ ಸಾಮಾನ್ಯವಾಗಿ ಏನು ಎರಡು ದೇಶಗಳ ನಡುವೆ ನಡೆಯುವಂಥದ್ದು ಅಥವಾ ಎರಡು ರಾಜ್ಯಗಳ ನಡುವೆ ನಡೆಯುವಂಥದ್ದು ಅಥವಾ ಒಂದು ಕೌಟುಂಬಿಕ ವ್ಯಾಪ್ತಿಯಲ್ಲಿ ನಡೆಯುವಂಥ ಒಂದು ಕಲಹಗಳಿರಬಹುದು ಈ ಎಲ್ಲದಕ್ಕೂ ಮೂಲ ಏನಿರುತ್ತೆ ಅಂತಂದ್ರೆ ಅಲ್ಲಿ ಪ್ರಮುಖವಾಗಿ ಒಂದು ಕಾರಣ ಇರುತ್ತೆ ಅದೇನು ಅಂತಂದ್ರೆ ಶೋಷಣೆ
ಅಧಿಕಾರ ವ್ಯಾಮೋಹ ಇನ್ನೊಬ್ಬರನ್ನ ನಾವು ನಮ್ಮ ಕೈ ಕೆಳಗೆ ಇಟ್ಕೊಳ್ಳಬೇಕು ಅನ್ನುವಂತದ್ದು ಈ ಎಲ್ಲ ಅಂಶಗಳು ಏನಿದೆ ಅಲ್ವಾ ಈ ಯುದ್ಧ ಅಥವಾ ಜಗಳಕ್ಕೆ ಪ್ರಮುಖ ಕಾರಣ ಆಗಿರುವಂತದ್ದು ಆದರೆ ಈ ಯುದ್ಧದಲ್ಲಿ ಭಾಗವಹಿಸತಕ್ಕಂತ ಜನರಿಗೆ ಅಂದ್ರೆ ಎರಡು ದೇಶಗಳು ಒಂದು ಯುದ್ಧದಲ್ಲಿ ಭಾಗವಹಿಸುತ್ತವೆ ಅಂತಂದ್ರೆ ಅಥವಾ ಯಾರಾದರೂ ಜಗಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತಂದ್ರೆ ಅವರ ಕುಟುಂಬಕ್ಕಾಗಲಿ ವೈಯಕ್ತಿಕವಾಗಿ ಅವರಿಗಾಗಲಿ ಅಥವಾ ಅವರನ್ನ ಪ್ರೋತ್ಸಾಹ ಮಾಡುವಂತ ಒಂದು ರಾಜ್ಯ ಅಥವಾ ದೇಶಕ್ಕಾಗಲಿ ಯಾವುದೇ ಲಾಭ ಇಲ್ಲ ಅನ್ನುವಂಥದ್ದು ಅಂದ್ರೆ ಜನಸಾಮಾನ್ಯರಲ್ಲಿ ಯುದ್ಧದ ಬಗ್ಗೆ ಯಾವಾಗಲೂ ಕೂಡ ಒಂದು ತಿರಸ್ಕಾರದ ಭಾವ ಇರುತ್ತೆ ಅನ್ನುವಂಥದ್ದು ಪ್ರಸ್ತುತ ಈ ಯುದ್ಧ ಗದ್ಯ ಭಾಗದ ಮೂಲಕ ಲೇಖಕಿ ಹೇಳ್ತಾ ಇದ್ದಾರೆ ನಮ್ಮ ಈ ಪಾಠಕ್ಕೂ ಪ್ರವೇಶ ಮಾಡೋಕ್ಕೂ ಮುಂಚೆ ವಿದ್ಯಾರ್ಥಿಗಳೇ ಈ ಯುದ್ಧ ಅನ್ನೋ ಪರಿಕಲ್ಪನೆ ಇದೆ ಅಲ್ವಾ ಲೇಖಕಿಯೊಬ್ಬರ ಒಂದು ಕವನದ ಮೂಲಕ ನಾನು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ಅದು ಏನು ಅಂತ ನೋಡೋಣ ಲೇಖಕಿ ದು ಸರಸ್ವತಿ ಅನ್ನುವಂಥವರು ಯುದ್ಧದ ಬಗ್ಗೆ ಒಂದು ಪದ್ಯ ಬರೀತಾರೆ ಅದು ಏನು ಅಂತಂದ್ರೆ ಸಂಕಟಕ್ಕೆ ಗಡಿ ಇಲ್ಲ ಅನ್ನುವಂಥದ್ದು ಇದನ್ನ ಆಲಿಸಿ ಮಣ್ಣಿಗೆ ಮಾಲೀಕ ಆದನೆಂಬ ಮತ್ತಿನಲ್ಲಿ ಗೆರೆ ಎಳೆದು ಗಡಿ ಎಂದ ಹಮ್ಮಿನಲ್ಲಿ ಬೀಗಲು ಕಾದಾಟ ದಾಟ ಆಡಿದ ಜೀವಗಳು ಶವವಾದವು ಗಡಿ ಆಚೆ ಈಚೆ ಎರಡೂ ಕಡೆ ಹರಿದ ನೆತ್ತರು ಒಂದೇ ಆದರೂ ಗಡಿಯ ಮ್ಯಾಜಿಕ್ನಿಂದ ಜೀವ ತೆತ್ತವರು ವೀರಮರಣ ಹೊಂದಿದವರು ಜೀವ ತೆಗೆದವರು ವೀರಯೋಧರಾದರು ಒಡಲು ಅನುಭವಿಸುವ ಸಂಕಟಕ್ಕೆ ಗಡಿಯೂ ಇಲ್ಲ ಆಚೆ ಈಚೆಯೂ ಇಲ್ಲ ನೋಡಿ ಲೇಖಕಿ ಇಲ್ಲಿ ಏನು ಹೇಳ್ತಾರೆ ನಾನು ಆಗಲೇ ಪ್ರಸ್ತಾಪ ಮಾಡಿದೆ ಅಲ್ವಾ ಈ ಯುದ್ಧದಲ್ಲಿ ಭಾಗವಹಿಸ್ತಕ್ಕಂಥ ಜನರಿಗೆ ಯಾವುದೇ ಲಾಭ ಅನ್ನುವಂಥದ್ದು ಇರೋದಿಲ್ಲ ಅನ್ನುವಂಥದ್ದು ಈ ಈ ಯುದ್ಧಕ್ಕೆ ಪ್ರಮುಖ ಕಾರಣ ಅಂತಂದರೆ ಈ ಮಣ್ಣಿಗೆ ಮಾಲೀಕ ಆದನೆಂಬ ಮತ್ತಿನೆಲೆ ಅಂತ ಲೇಖಕಿ ಹೇಳ್ತಾರೆ ಪ್ರಮುಖವಾಗಿ ಅಧಿಕಾರ ದಾಹ ನಾನು ಈ ಭೂಮಿಗೆ ಒಡೆಯಾಗಬೇಕು ಅಥವಾ ಈ ಸಂಪತ್ತೆಲ್ಲ ನನ್ನದಾಗಬೇಕು ಈ ಬೇರೆ ಯಾರಿಗೂ ಈ ಸಂಪತ್ತು ದಕ್ಕಬಾರದು ನಾನೇ ಇದಕ್ಕೆ ಒಡೆಯನಾಗಬೇಕು ಅನ್ನುವಂಥದ್ದು ಈ ಯುದ್ಧಕ್ಕೆ ಪ್ರಮುಖ ಕಾರಣ ಆಗ್ತದೆ ಆದರೆ ಆ ಯುದ್ಧದಲ್ಲಿ ಹರಿದಿರುವ ಒಂದು ನೆತ್ತರು ಇರುತ್ತಲ್ಲ ಅದು ಪ್ರತಿಯೊಬ್ಬರ ದೇಹದಲ್ಲೂ ಕೂಡ ಒಂದೇ ಅಲ್ಲಿ ಗಡಿಯ ಭಿನ್ನತೆಯಾಗಲಿ ದೇಶದ ಭಿನ್ನತೆಯಾಗಲಿ ಧರ್ಮದ ಭಿನ್ನತೆಯಾಗಲಿ ಇರೋದಿಲ್ಲ ಅಂದರೆ ಈ ಯುದ್ಧದ ಆಚೆಗೆ ಎಲ್ಲ ಮನುಷ್ಯರು ಒಂದೇ ಅನ್ನುವಂಥದ್ದನ್ನು ಈ ಪಾಠದ ಮೂಲಕ ಲೇಖಕಿ ಹೇಳ್ತಾರೆ ಇನ್ನೊಂದು ವಿಷಯ ಅಂತಂದರೆ ಈ ಯುದ್ಧದಲ್ಲಿ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿಗಳೇನಿರ್ತಾರೆ ಅವರಿಗೆ ಪರಸ್ಪರ ವೈರತ್ವ ಅನ್ನುವಂಥದ್ದು ಇರಲ್ಲ ಆ ಒಂದು ಕಥೆಯನ್ನು ಅಂಥ ಒಂದು ಉದಾಹರಣೆಯನ್ನು ಈ ಗದ್ಯ ಪಾಠದಲ್ಲಿ ಲೇಖಕಿ ಹೇಳೋಕ್ಕೆ ಹೊರಟಿದ್ದಾರೆ ಹಾಗಿದ್ರೆ ಗದ್ಯ ಪಾಠವನ್ನು ಪ್ರವೇಶ ಮಾಡೋಣ ಅದಕ್ಕೂ ಮುಂಚೆ ವಿದ್ಯಾರ್ಥಿಗಳೇ ಇಲ್ಲಿ ಕೆಲವೊಂದು ಶಬ್ದಾರ್ಥಗಳಿದೆ ಪಾಠದ ಪ್ರವೇಶಕ್ಕೂ ಮುಂಚೆ ನಾವು ಇದನ್ನು ತಿಳ್ಕೊಂಡ್ರೆ ಪಾಠ ಇನ್ನಷ್ಟು ಅರ್ಥಪೂರ್ಣವಾಗಿರುತ್ತೆ ಅಂತ ಅನ್ಕೊಳ್ತೀನಿ ಒಂದು ಆರ್ತನಾದ ಕಷ್ಟಕ್ಕೆ ಸಿಕ್ಕಿದವರ ಕೂಗು ಕ್ರೌರ್ಯ ಅಂತಂದರೆ ನಿರ್ದಯತೆ ಮತ್ತು ಕರುಣೆ ಇಲ್ಲದ ಅಂತ ಅರ್ಥ ಆಗುತ್ತೆ ರೋದನ ಅಂದರೆ ಅಳುವಿಕೆ ಸೂಲಗಿತ್ತಿ ಅಂತಂದರೆ ಹೆರಿಗೆಯ ಸಮಯದಲ್ಲಿ ಸಹಾಯ ಮಾಡುವವಳು ಕಿವಿಗಡ ಚಿಕ್ಕು ಕಿವಿಗೆ ಕರ್ಕಶವಾಗು ಗ್ರೌಂಡ್ ಅಂದರೆ ಭೂಪ್ರದೇಶ ಸಾಂತ್ವನ ಅಂದರೆ ಸಮಾಧಾನ ಪಡಿಸು ಹಂಬಲ ಅಂದರೆ ತೀವ್ರ ಆಸೆ ಹತಾಶೆ ಅಂದರೆ ನಿರಾಶೆ ಮತ್ತು ಆಶಾಭಂಗ ವಿದ್ಯಾರ್ಥಿಗಳ ಇಲ್ಲೊಂದು ಟಿಪ್ಪಣಿ ಇದೆ ಈ ಯುದ್ಧದ ಸಂದರ್ಭದಲ್ಲಿ ಒಂದು ಬ್ಲ್ಯಾಕ್ಔಟ್ ನಿಯಮ ಅಂತ ಒಂದು ಪಾಲಿಸ್ತಾರೆ ಏನದು ಬ್ಲ್ಯಾಕ್ಔಟ್ ನಿಯಮ ಅಂತಂದರೆ ಯುದ್ಧ ಕಾಲದಲ್ಲಿ ರಾತ್ರಿ ವೇಳೆ ಶತ್ರು ಸೈನಿಕರು ವೈಮಾನಿಕ ದಾಳಿ ಮಾಡಲು ಅವಕಾಶವಾಗದಂತೆ ವಿದ್ಯುತ್ ದೀಪ ಬೆಂಕಿಯನ್ನು ಉರಿಸದೆ ಕತ್ತಲಿನಲ್ಲಿದ್ದು ರಕ್ಷಿಸಿಕೊಳ್ಳೋದು ಇಲ್ಲಿ ಹೇಳ್ತಾರೆ ನೋಡಿ ಬ್ಲ್ಯಾಕ್ಔಟ್ ನಿಯಮ ಅಂತಂದರೆ ಯಾವುದಾದ್ರೆ ಒಂದು ಎರಡು ದೇಶಗಳ ನಡುವೆ ಯುದ್ಧ ನಡೆದಿರುತ್ತೆ ಅನ್ಕೊಳ್ಳೋಣ ಆ ರಾತ್ರಿ ಸಮಯದಲ್ಲಿ ಶತ್ರು ದೇಶಗಳು ಅಟ್ಯಾಕ್ ಮಾಡುವಂಥ ಒಂದು ಸಂಭವ ಇರೋ ಕಾರಣಕ್ಕೆ ಆ ಎಲ್ಲ ಪ್ರದೇಶವನ್ನು ಕೂಡ ಒಂದು ಕತ್ತಲಲ್ಲಿ ಇರಿಸೋದು ಅಂದರೆ ಯಾವುದೇ ಬೀದಿ ದೀಪಗಳಲ್ಲಿ ಬೆಳಗಬಾರ್ದು ಅಥವಾ ಅಲ್ಲಿರುವಂಥ ಮನೆಗಳಲ್ಲಿ ದೀಪಗಳು ಬೆಳಗಬಾರ್ದು ಒಂದು ವೇಳೆ ದೀಪಗಳು ಬೆಳಗಿದ್ರೂ ಕೂಡ ಅವು ಆಚೆ ಬರುವಂತೆ ಆ ಬೆಳಕು ಇರಬಾರ್ದು ಅನ್ನುವಂಥದ್ದು ಒಂದು ಬ್ಲ್ಯಾಕ್ಔಟ್ ನಿಯಮ ಅಂದರೆ ಯುದ್ಧ ಕಾಲದಲ್ಲಿ ಒಂದು ಸರ್ಕಾರ ಒಂದು ಹೊರಡಿಸುವಂಥ ಒಂದು ನಿಯಮ ಆಯಾ ದೇಶದ ಸರ್ಕಾರ ಒಂದು ಹೊರಡಿಸುವಂಥ ನಿಯಮ ಬ್ಲ್ಯಾಕ್ಔಟ್ ನಿಯಮ ಅನ್ನುವಂಥದ್ದು ಗದ್ಯ ಭಾಗಕ್ಕೆ ಪ್ರವೇಶವನ್ನ ಮಾಡೋಣ ಬನ್ನಿ ವಿದ್ಯಾರ್ಥಿಗಳೇ ಲೇಖಕಿ ಸಾರಾ ಅಬೂಬಕ್ಕರ್ ಅವರು ಈ ಯುದ್ಧ ಪಾಠದಲ್ಲಿ ಏನು ಹೇಳಕ್ಕೆ ಹೊರಟಿದ್ದಾರೆ ಅಂತ ಕಥೆಯ ಸಾರಾಂಶವನ್ನ ನೋಡೋಣ ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಭ್ರೂಣಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ
ಎಲ್ಲಾದರೂ ಹೇಗಾದರೂ ಇಳಿಯೋಣ ಅಂತಂದ್ರೆ ಈ ಕತ್ತಲೆಯಲ್ಲೂ ಏನು ಕಾಣಿಸ್ತಾ ಇಲ್ವಲ್ಲ ವಿಮಾನದ ಪೈಲಟ್ ಹೀಗಂತ ನುಡಿತಾನೆ ಇದು ನಮ್ಮ ಪ್ರದೇಶವೇ ವೈರಿಗಳ ಪ್ರದೇಶವೇ ಎಂದು ಕೂಡ ಗೊತ್ತಾಗ್ತಾ ಇಲ್ಲ ಹೇಗಾದರೂ ನೆಲ ಮುಟ್ಟಿದರೆ ಸಾಕಾಗಿತ್ತು ಎನ್ನುತ್ತಾ ರಾಹಿಲ್ ತನ್ನ ಕೈಯಲ್ಲಿದ್ದ ಔಷಧ ಮತ್ತು ತುರ್ತು ಪರಿಸ್ಥಿತಿಗೆ ಬೇಕಾದ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಇನ್ನಷ್ಟು ಭದ್ರವಾಗಿ ಹಿಡಿದುಕೊಂಡನು ಅಷ್ಟರಲ್ಲಿ ವಿಮಾನ ಭಯಂಕರ ಶಬ್ದದೊಡನೆ ಸ್ಫೋಟಿಸಿ ನೂರಾರು ಹೋಳುಗಳಾಗಿ ಚದುರಿಬಿತ್ತು ನೀರಿನಾಳದಲ್ಲಿ ಎಚ್ಚರಗೊಂಡ ರಾಹಿಲ್ ಕಷ್ಟಪಟ್ಟು ಮೇಲೆ ಬಂದನು ಒಂದು ಕಾಲನ್ನು ಅಲುಗಿಸಲಾಗದಿದ್ದರೂ ಹೇಗೋ ಈಜತೊಡಗಿದನು ತಾನು ತೀರದ ಕಡೆಗೆ ಹೋಗುತ್ತಿದ್ದೇನೆಯೇ ಅಥವಾ ಸಾಗರದ ಕಡೆಗೆ ಹೋಗುತ್ತಿದ್ದೇನೆಯೇ ಗೊತ್ತಾಗುತ್ತಿರಲಿಲ್ಲ ಸೈನಿಕ ಉಡುಪಿನಲ್ಲಿ ಈಜಲು ಬಹಳ ತೊಂದರೆಯಾಗುತ್ತಿತ್ತು ಬಹಳ ಹೊತ್ತು ಈಜಿ ಕೈ ಸೋತು ಇನ್ನೇನು ಮುಳುಗುವುದೇ ಎಂದು ಹತಾಶೆಯಿಂದ ಕೊನೆಯ ಬಾರಿ ತಲೆ ಎತ್ತಿದಾಗ ಕಣ್ಣು ಕೋರೈಸುವ ಮಿಂಚೊಂದು ಮಿಂಚಿ ಸಮೀಪದಲ್ಲೇ ತೀರವಿರುವುದನ್ನು ಪರಿಚಯಿಸಿತು ಕಿವಿ ಗಡಚಿಕ್ಕುವ ಗುಡುಗೊಂದು ಹಿಂಬಾಲಿಸಿತು ಇಲ್ಲಿ ರಾಹಿಲ್ ನೋಡಿ ವಿದ್ಯಾರ್ಥಿಗಳೇ ರಾಹಿಲ್ ಅನ್ನುವಂತ ಒಬ್ಬ ಒಂದು ದೇಶದ ಯುದ್ಧದಲ್ಲಿ ಭಾಗವಹಿಸಿರ್ತಾನೆ ಅವನು ಅವನೊಬ್ಬ ಡಾಕ್ಟರ್ ಆಗಿರ್ತಾನೆ ಸೈನಿಕರಿಗೆ ಏನು ಚಿಕಿತ್ಸೆ ಮಾಡಬೇಕಾಗಿರುತ್ತೆ ಗಾಯಾಳುಗಳಿಗೆ ಅಂತ ಒಂದು ಡಾಕ್ಟರ್ ಆಗಿರ್ತಾನೆ ವಿಮಾನದಲ್ಲಿ ಹೋಗ್ತಾ ಇರಬೇಕಾದ್ರೆ ಅವರಿಗೆ ಗ್ರೌಂಡ್ ನೋಡಿ ಅಂದರೆ ಭೂಮಿಯೊಂದಿಗೆ ಅವರಿಗೆ ಸಂಪರ್ಕ ಆ ವಿಮಾನಕ್ಕೆ ಕಡಿತ ಆಗುತ್ತೆ ಕೆಲವೇ ಸಮಯದಲ್ಲಿ ಆ ವಿಮಾನ ಬ್ಲಾಸ್ಟ್ ಆಗಿ ನೀರಿನಲ್ಲಿ ಬಿದ್ದುಬಿಡುತ್ತೆ ಸಮುದ್ರದಲ್ಲಿ ಪೈಲಟ್ ಪಾಪ ಪ್ರಾಣತ್ಯಾಗ ಮಾಡಿರ್ತಾನೆ ರಾಹಿಲ್ ಮಾತ್ರ ಉಳಿದುಕೊಂಡಿರ್ತಾನೆ ಬಟ್ ಅವನಿಗೆ ತೀವ್ರವಾದ ಗಾಯ ಆಗಿರುತ್ತೆ ಆದರೆ ಸನಿಹದಲ್ಲಿ ಅವನಿಗೆ ಒಂದು ಮನೆ ಕಾಣಿಸುತ್ತೆ ಕಷ್ಟಪಟ್ಟು ಈಜಾಡಿಕೊಂಡು ಆ ದಡ ಸೇರ್ತಾನೆ ಆ ದಡ ಸೇರಿದ ಮೇಲೆ ಒಂದು ಮನೆ ಕಾಣಿಸುತ್ತೆ ಅವನಿಗೆ ಒಂದು ಒಂಟಿ ಮನೆ ಕಾಣಿಸುತ್ತೆ ಅಲ್ಲಿಗೆ ಹೋಗ್ತಾನೆ ಧಾರಾಕಾರವಾಗಿ ಸುರಿಯುತ್ತಿರುವ ಈ ಮಳೆಯಿಂದ ಮೊದಲು ರಕ್ಷಣೆ ಪಡೆಯಬೇಕು ಮುರಿದು ಹೋದ ಕಾಲಿನ ಆರೈಕೆಯಾಗಬೇಕು ಆತ ಕತ್ತಲಲ್ಲೇ ತೆವಳ್ತಾ ಏನು ಮಾಡ್ತಾನೆ ಹೋಗಿ ಆ ಮನೆಯ ಬಾಗಿಲು ಬಡಿತಾನೆ ಆ ಬಾಗಿಲು ಬಡಿಯುವಂಥ ಒಂದು ಸಂದರ್ಭದಲ್ಲಿ ಆ ಮನೆಯೊಳಗಿಂದ ಒಬ್ಬ ಹೆಣ್ಣುಮಗಳ ಆರ್ತನಾದ ಕೇಳಿಸುತ್ತೆ ಅಂದರೆ ರಾಹಿಲ್ಗೆ ಆ ಸಮಯದಲ್ಲಿ ಅನಿಸುತ್ತೆ ಇದೊಂದು ಬ್ಲ್ಯಾಕ್ಔಟ್ ನಿಯಮ ಈ ಒಂದು ಯುದ್ಧದ ಸಂದರ್ಭದಲ್ಲಿ ಇಲ್ಲೊಂದು ಒಂಟಿ ಮನೆ ಆ ಒಂಟಿ ಮನೆಯಿಂದ ಒಂದು ಕೂಗು ಕೇಳಿಸ್ತಾ ಇದೆ ಹೆಣ್ಮಗಳದು ಈ ಸಮಯದಲ್ಲಿ ಎಂಥ ಕ್ರೌರ್ಯ ನಡೆದಿರಬೇಕು ಆ ಮನೆಯಲ್ಲಿ ಅಂತ ರಾಹಿಲ್ ಯೋಚನೆ ಮಾಡ್ತಾನೆ ಆದ ನಂತರ ಒಳಗೆ ಹೋಗಿ ಬಾಗಿಲು ತಟ್ತಾನೆ ಬಾಗಿಲು ತೆಗೆದ ನಂತರ ಅಲ್ಲೊಬ್ಬ ವೃದ್ಧೆ ಬಂದು ಬಾಗಿಲು ತೆಗಿತಾಳೆ ರಾಹಿಲ್ ಅಲ್ಲಿ ಏನು ರಿಕ್ವೆಸ್ಟ್ ಮಾಡ್ತಾನೆ ಅಂತಂದರೆ ನನಗೆ ಗಾಯ ಆಗಿದೆ ದಯವಿಟ್ಟು ನನಗೆ ಆಸರೆ ಕೊಡಿ ಅಂತ ರಾಹಿಲ್ ಅವರಲ್ಲಿ ಬೇಡ್ಕೊಳ್ತಾನೆ ಬೇಡ್ಕೊಂಡ ನಂತರ ಅಲ್ಲೊಬ್ಬ ಮುದುಕಿ ಬಂದು ಬಾಗಿಲು ತೆರೀತಾಳೆ ಆ ಮುದುಕಿ ಏನು ಹೇಳ್ತಾಳೆ ನೋಡಿ ಗಾಯ ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿತಾನೆ ಮುದುಕಿಯೊಬ್ಬಳು ಗೊಣಗಿಕೊಳ್ಳುತ್ತಾ ಬಾಗಿಲು ತೆಗೆದಳು ನೋಡಿ ನಾನು ಯುದ್ಧ ಆರಂಭದಲ್ಲಿ ಆ ಯುದ್ಧ ಪರಿಕಲ್ಪನೆ ಬಗ್ಗೆ ಮಾತಾಡ್ತಿರ್ಬೇಕಾದ ನಾನು ಹೇಳಿದೆ ಅಲ್ವಾ ಸಾಮಾನ್ಯ ಜನರಿಗೆ ಯಾವತ್ತೂ ಕೂಡ ಈ ಯುದ್ಧದಲ್ಲಿ ಭಾಗವಹಿಸೋದು ಅಥವಾ ಯುದ್ಧವನ್ನು ನೋಡಿದರೆ ಯಾವತ್ತೂ ಕೂಡ ತಿರಸ್ಕಾರದ ಭಾವ ಇರುತ್ತೆ ಅನ್ನುವಂಥದ್ದು ಆ ಮುದುಕಿ ಹೇಳ್ತಾಳೆ ಎಲ್ಲರಿಗೂ ಗಾಯ ಮಾಡೋ ಕೆಲಸನೇ ತಾನೇ ದೇಹಕ್ಕೂ ಮನಸ್ಸಿಗೂ ಕೂಡ ಗಾಯ ಮಾಡೋ ಕೆಲಸನೇ ಈ ಯುದ್ಧದ ಕೆಲಸ ಅಂತೇಳಿ ಒಂದು ನಿಟ್ಟುಸಿರಿಟ್ಟು ಬಂದು ಬಾಗಿಲನ್ನು ತೆಗಿತಾಳೆ ಮುಖವೆಲ್ಲ ಸುಕ್ಕು ಕಟ್ಟಿದ ಮುದುಕಿ ದೀಪವನ್ನು ರಾಹಿಲಿನ ಸಮೀಪ ತಂದು ಆತನ ಮುಖ ಪರೀಕ್ಷಿಸುವಂತೆ ದಿಟ್ಟಿಸಿದಳು ಆ ಮುದುಕಿ ಬಂದು ರಾಹಿಲ್ ಒಳಗಡೆ ಬಂದಿರ್ತಾನಲ್ವಾ ಆ ದೀಪವನ್ನು ಅವನ ಮುಖದ ಮೇಲೆ ಹಿಡಿದು ಯಾರು ಈ ಮನುಷ್ಯ ಅಂತ ದಿಟ್ಟಿಸಿ ನೋಡ್ತಾಳೆ ಅಲ್ಲೊಂದು ವಾಕ್ಯ ಬರುತ್ತೆ ನೋಡಿ ಕೇಳ್ತಾಳೆ ಯಾರಪ್ಪ ನೀನು ನಮ್ಮ ಕಡೆಯವನು ತಾನೇ ಭಯ ಮತ್ತು ಸಂದೇಹದ ಛಾಯೆ ಇತ್ತು ಮುದುಕಿಯ ಮಾತುಗಳಲ್ಲಿ ಇದು ನಮ್ಮ ದೇಶದವನೋ ಅಥವಾ ಶತ್ರು ದೇಶದವನೋ ಈ ಸಮಯದಲ್ಲಿ ಬಂದು ನನ್ನ ಬಾಗಿಲು ಬಡ್ದಿದ್ದಾನಲ್ವಾ ಅಂತೇಳಿ ಮುದುಕಿಗೆ ಒಂದು ಸಂಕಟ ಅವಳ ಮುಖದಲ್ಲಿ ಕಾಣಿಸುತ್ತೆ ನಂತರ ಆತ ಮುದುಕಿಯ ಕೈ ದೀಪದಡಿಗೆ ದೃಷ್ಟಿ ಹೊರಳಿಸಿ ಇಲ್ಲಿ ರಾಹಿಲ್ ಕೂಡ ಒಂದು ವಾಕ್ಯ ಹೇಳ್ತಾನೆ ತುಂಬ ಮುಖ್ಯವಾದಂತೂ ಏನು ಕೇಳಿ ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂದು ಗಂಭೀರವಾಗಿ ರಾಹಿಲ್ ನುಡಿತಾನೆ ಮುದುಕಿ ಹೇಳ್ತಾಳೆ ಯಾರಪ್ಪ ನೀನು ನಮ್ಮ ಕಡೆಯವನಾ ಅಥವಾ ಶತ್ರು ಕಡೆಯವ್ದಾ ಅಂತ ಅವಳು ಪ್ರಶ್ನೆ ಮಾಡ್ತಾಳೆ ಒಂದು ಕಡೆ ರಾಹಿಲ್ ಏನು ಮಾಡ್ತಾನೆ ನಾನು ಈ ಯುದ್ಧದ ಪರವಾಗಿರುವಂಥ ಮೂರ್ಖರ ಕಡೆಯವನು ನಾನಲ್ಲ ಮನುಷ್ಯತ್ವದ ಪರವಾಗಿರುವವನು ನಾನು ಅಂತ ಹೇಳ್ತಾನೆ ಅಲ್ಲಿ ನೋಡಿ ಆ ಯುದ್ಧದಲ್ಲಿ ಭಾಗವಹಿಸೋದು ರಾಹಿಲ್ಗೆ ಅನಿವಾರ್ಯತೆ ಇರುತ್ತೆ ಅಲ್ವಾ ತನ್ನ ದೇಶದ ಪರವಾಗಿ ಆ ಯುದ್ಧದಲ್ಲಿ ಅವನು ಭಾಗವಹಿಸಲೇಬೇಕಾಗಿರುತ್ತೆ ಆದರೆ ಅವನು ಹೇಳ್ತಾನೆ ಈ ಯುದ್ಧ ಆಲೋಚನೆ ಯಾರಲ್ಲಿ ಬಂದಿದೆ ಅವ್ರ ಪರವಾಗಿ ನಾನಿಲ್ಲ ಮಾನವೀಯತೆ ಪರವಾಗಿ ನಾನಿದ್ದೀನಿ ಅಂತೇಳಿ ಗಂಭೀರವಾಗಿ ಅವನು ನುಡಿತಾನೆ
ಆಮೇಲೆ ಈ ಇಬ್ಬರ ನಡುವೆ ಈ ಸಂಭಾಷಣೆ ನಡೀತಿರಬೇಕಾದ್ರೆ ಒಳಗಡೆಯಿಂದ ಇನ್ನಷ್ಟು ಜೋರಾಗಿ ಒಂದು ಒಂದು ಮಹಿಳೆ ಅಳ್ತಾ ಇರುವಂತ ಒಂದು ಶಬ್ದ ಕೇಳಿಸುತ್ತೆ. ರಾಹಿಲ್ ಕೇಳ್ತಾನೆ, ಯಾರಮ್ಮ ಅವರು ಅಂತ ಹೇಳಿ. ಮುದುಕಿ ಹೇಳ್ತಾಳೆ, ಏನು ಹೇಳಲಪ್ಪ, ನನ್ನ ಸೊಸೆ ಹೆರಿಗೆ ಬೇನೆ ತಿನ್ನುತ್ತಿದ್ದಾಳೆ, ಸಂಜೆಯಿಂದಲೇ ನೋವು ಪ್ರಾರಂಭವಾಗಿದೆ, ಡಾಕ್ಟರ್ ಅನ್ನು ಅಥವಾ ಸೂಲಗಿತ್ತಿಯನ್ನಾದರೂ ಕರೆಯೋಣವೆಂದರೆ ಈ ಬಾಂಬ್ಗಳು ಬ್ಲ್ಯಾಕ್ಔಟ್, ಯಾರಿಗೆ ಬೇಕು ಈ ಯುದ್ಧ, ನನ್ನ ಈ ಹುಡುಗಿಗೊಮ್ಮೆ ಹೆರಿಗೆಯಾದರೆ ಅಷ್ಟೇ ಸಾಕು ಅಂತ ಹೇಳ್ತಾಳೆ. ನೋಡಿ, ಅಲ್ಲಿ ಆ ಮಹಿಳೆ ಆ ಒಂದು ಮಳೆಯಲ್ಲಿ ಆ ಗುಡುಗು ಸಿಡಿಲು ಹೊರಗಡೆ ಮತ್ತು ಯುದ್ಧ ಬಾಂಬ್ಗಳು ಒಂದು ಕಡೆ ವಿಮಾನ ಬ್ಲಾಸ್ಟ್ ಆಗಿರುವಂಥದ್ದು ಈ ಎಲ್ಲ ಒಂದು ಸಂದರ್ಭದಲ್ಲಿ ಹೊರಗಡೆ ಆಚೆ ಹೆಜ್ಜೆ ಇಡೋಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ಸಂದರ್ಭದಲ್ಲಿ ಅಲ್ಲೊಬ್ಬ ಹೆಣ್ಣುಮಗಳು ಪ್ರಾಣ ಸಂಕಟದಿಂದ ನರಳಾಡ್ತಾ ಇದ್ದಾಳೆ, ಹೆರಿಗೆ ನೋವಿಂದ ತತ್ತರಿಸ್ತಾ ಇದ್ದಾಳೆ ಅನ್ನುವಂಥದ್ದನ್ನು ಇಲ್ಲಿ ಲೇಖಕಿ ಹೇಳ್ತಾರೆ. ಆಗ ರಾಹಿಲ್ ಏನು ಮಾಡ್ತಾನೆ, ನಾನು ಡಾಕ್ಟರ್ ಆಗಿದ್ದೀನಮ್ಮ, ನಿಮಗೆ ಏನು ನೀವು ಅವಕಾಶ ಕೊಟ್ಟರೆ ನಾನು ನಿಮ್ಮ ಸೊಸೆಯನ್ನು ಪರೀಕ್ಷೆ ಮಾಡ್ತೀನಿ, ನೀವು ಹೋಗಿ ಈ ಬಿಸಿನೀರು ತೊಗೊಂಡು ಬನ್ನಿ ಅಂತೇಳಿ ರಾಹಿಲ್ ಆ ಮುದುಕಿಗೆ ಹೇಳ್ತಾನೆ. ಆಗ ಮುದುಕಿ ಏನು ಮಾಡ್ತಾಳೆ, ನೀನು ಕೂಡ ತುಂಬ ಒದ್ದೆಯಾಗಿದೆಯಪ್ಪ, ತುಂಬ ಸುಸ್ತಾಗಿದೆಯಾ ಕೂಡ, ಇರು ನನ್ನ ಮಗನ ಬಟ್ಟೆಗಳನ್ನು ನಿನಗೆ ತಂದು ಕೊಡ್ತೀನಿ ಅಂತೇಳಿ ಮಗನ ಬಟ್ಟೆಗಳನ್ನು ತಂದು ಸ್ವಲ್ಪ ರಾಹಿಲ್ಗೆ ಆರೈಕೆ ಮಾಡ್ತಾಳೆ. ನಂತರ ಇನ್ನೊಂದು ವಾಕ್ಯ ಬರುತ್ತೆ ನೋಡಿ ಇಲ್ಲಿ, ಜೀವಿಯೊಂದನ್ನು ಜೀವಸಹಿತ ಹೊರಹಾಕಲು ಈ ಹೆಣ್ಣುಮಗಳು ತನ್ನ ಜೀವವನ್ನೇ ಪಣಕ್ಕಿಟ್ಟಿದ್ದಾಳೆ, ಹೊರಗೆ ಯುದ್ಧದ ಹೆಸರಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆ ಆಗುತ್ತಿದೆ. ನೋಡಿ, ಒಂದು ಮಗುವಿಗೆ ಜನ್ಮ ಕೊಡಬೇಕು ಅಂದರೆ ಒಬ್ಬ ಹೆಣ್ಣುಮಗಳು ಎಷ್ಟು ಸಂಕಟ ಪಡ್ತಾಳೆ, ಆದರೆ ಇದು ಯಾವುದರ ಅರಿವಿಲ್ಲದೆ ಈ ಯುದ್ಧ ಅನ್ನುವಂಥದ್ದನ್ನು ಯಾರು ಆಯೋಜನೆ ಮಾಡಿದ್ದಾರೆ ಅವರು ಈ ಪ್ರಾಣಿಗಳ ಸಾಮೂಹಿಕವಾಗಿ ಜನರನ್ನು ಕೊಲೆ ಮಾಡ್ತಾ ಇದ್ದಾರೆ, ಸೈನಿಕರನ್ನು ಕೊಲೆ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಒಂದು ಜನ್ಮ ಒಂದು ಪ್ರಾಣ, ಇಲ್ಲೊಂದು ಹೆಣ್ಣುಮಗಳು ಒಂದು ಪ್ರಾಣಕ್ಕೆ ಜನ್ಮವನ್ನು ನೀಡ್ತಾ ಇದ್ದಾಳೆ, ಆ ಸಂಕಷ್ಟದ ಅರಿವಿಲ್ಲದೇನೆ ಇನ್ನೊಂದು ಕಡೆ ಒಂದು ಸಾಮೂಹಿಕ ಕೊಲೆ ನಡೀತಾ ಇದೆ ಅನ್ನುವಂಥದ್ದು. ರಾಹಿಲನು ತಲೆ ಕೊಡುವಿಕೊಂಡನು. ಆಕೆಗೆ ಸುಲಭವಾಗಿ ಹೆರಿಗೆಯಾಗುವುದು ಸಾಧ್ಯವಿಲ್ಲವೆಂಬುದು ಆತನಿಗೆ ಮನದಟ್ಟಾಯಿತು. ಕೂಡಲೇ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದರೆ ಮಾತ್ರ ಆಕೆ ಮಗು ಇಬ್ಬರು ಬದುಕುವುದು ಸಾಧ್ಯ, ಅದು ಕೂಡ ಈ ಹೊತ್ತಿನಲ್ಲಿ ಅಸಾಧ್ಯವೇ. ಬಹಳ ಹೊತ್ತಿನ ಪ್ರಯತ್ನದ ಬಳಿಕ ಆತ ಮಗುವನ್ನೇನೋ ಹೊರತೆಗೆದ, ಆದರೆ ಅದು ನಿರ್ಜೀವವಾಗಿತ್ತು. ನೋಡಿ, ಅಷ್ಟೆಲ್ಲ ಕಷ್ಟಪಟ್ಟು ರಾಹಿಲ್ ಡಾಕ್ಟರ್ ಆಗಿರ್ತಾನೆ, ಪ್ರಯತ್ನಪಟ್ಟು ಮಗುವನ್ನೇನೋ ಹೊರಗಡೆ ತೆಗಿತಾನೆ, ಆದರೆ ಆ ಮಗು ನಿರ್ಜೀವವಾಗಿರುತ್ತೆ, ಅಂದರೆ ಪಾಪ ಆ ಮಗು ಸತ್ತೋಗಿರುತ್ತೆ ಅನ್ನುವಂಥದ್ದು. ಮುದುಕಿ ಮತ್ತು ಸೊಸೆಯ ರೋದನ ಮನೆಯ ಮೂಲೆ ಮೂಲೆಗಳಲ್ಲೂ ಪ್ರತಿಧ್ವನಿಸಿತು. ಇಷ್ಟು ವರ್ಷಗಳಿಂದಲೂ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೂ ದಕ್ಕಲಿಲ್ಲವಲ್ಲ, ಈ ಯುದ್ಧವಿಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಬದುಕಿಸಿಕೊಳ್ಳುತ್ತಿದ್ದೇವಲ್ಲ ದೇವರೇ, ಈ ಮನುಷ್ಯರಿಗೆ ಎಂತಹ ಬುದ್ಧಿ ಕೊಡುತ್ತೀಯಾ ಎಂದು ಮುದುಕಿ ಎದೆ ಬಡಿದುಕೊಂಡು ಅಳುತ್ತಾ ಸೊಸೆಗೆ ಸ್ನಾನ ಮಾಡಿಸಿ ಒಂದೆಡೆ ಮಲಗಿಸಿ ಆ ನಿರ್ಜೀವ ಮಗುವಿಗೂ ಕೂಡ ಸ್ನಾನ ಮಾಡಿಸಿ ಒಂದು ಕಡೆ ಬಟ್ಟೆ ಸುತ್ತಿ ಇನ್ನೊಂದು ಕಡೆ ಮಲಗಿಸ್ತಾಳೆ. ನೋಡಿ, ಆ ಮುದುಕಿ ಮತ್ತು ಸೊಸೆ ಅತ್ತೆ ಸೊಸೆ ಏನು ರೋದನ ಪಡ್ತಾ ಇದ್ದಾರೆ ಅಂತಂದರೆ, ನಾವು ಎಷ್ಟೋ ವರ್ಷಗಳಿಂದ ಈ ಮಗುಗೋಸ್ಕರ ಕಾಯ್ತಾ ಇದ್ದೀವಿ, ಆದರೆ ಈ ಒಂದು ಈ ಯುದ್ಧ ಅನ್ನುವಂಥದ್ದು ಇರದೇ ಇದ್ದರೆ ನಮ್ಮ ಮಗುನ ನಾವು ಬದುಕಿಸ್ಕೋಬೋದಿತ್ತಲ್ವಾ, ನಮ್ಮ ಕಣ್ಣಾರೆ ನಮ್ಮ ಕಣ್ಣೆದುರಿಗೆ ಮಗು ಸತ್ತೋಯ್ತಲ್ವಾ ಅಂತೇಳಿ ರೋದನ ಪಡ್ತಾ ಇದ್ದಾರೆ ಇಬ್ಬರು ಕೂಡ. ನಂತರ ಏನಾಗುತ್ತೆ, ರಾಹಿಲನು ಕೋಣೆಯಿಂದ ಹೊರಬಂದು ತನ್ನ ಕಾಲಿನ ಆರೈಕೆ ಪ್ರಾರಂಭಿಸಿದ. ಮುದುಕಿಯಿಂದ ಒಂದೆರಡು ಪುಟ್ಟ ಹಲಗೆ ತುಂಡುಗಳನ್ನು ಪಡೆದುಕೊಂಡು ಕಾಲಿನ ಎರಡು ಭಾಗಗಳಿಟ್ಟು ಬಟ್ಟೆಯಿಂದ ಬಲವಾಗಿ ಬಿಗಿದನು. ಎಲುಬು ತುಂಡಾಗಿಲ್ಲವೆನಿಸಿತು. ಬಳಿಕ, ಅಮ್ಮ, ನಾನು ಬರುವುದು ಕೊಂಚ ತಡವಾಗಿದ್ದರೂ ಕೂಡ ನಿಮ್ಮ ಸೊಸೆ ಕೂಡ ಉಳಿತಾ ಇರಲಿಲ್ಲ, ಹೇಗೋ ಸೊಸೆಯನ್ನು ಬದುಕಿಸಿದೆ, ಈಗ ನನಗೆ ತುಂಬ ಸುಸ್ತು, ಮಲಗಲು ಒಂದಷ್ಟು ಜಾಗ ಕೊಡಿ ಎಂದನು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಎರಡು ದೇಶಗಳ ನಡುವೆ ಯುದ್ಧ ನಡೀತಾ ಇದೆ. ಒಂದು ಕುಟುಂಬ ಒಂದು ದೇಶಕ್ಕೆ ಸೇರಿದ್ದು, ಇನ್ನೊಂದು ಕುಟುಂಬ ಇನ್ನೊಂದು ದೇಶಕ್ಕೆ ಸೇರಿದ್ದು. ಆದರೆ ಸಂಕಷ್ಟದ ಕಾಲದಲ್ಲಿ ಈ ಯುದ್ಧ, ಈ ಗಡಿ, ಈ ಧರ್ಮ ಭಿನ್ನತೆ ಯಾವುದು ಕೂಡ ಇಲ್ಲಿ ಲೆಕ್ಕಕ್ಕೆ ಬಂದಿಲ್ಲ. ಅಲ್ಲಿ ಮಾನವೀಯತೆ ಒಂದೇ ಮುಖ್ಯ ಆಗಿದೆ ಅನ್ನುವಂಥದ್ದು. ಅಂದರೆ ಎರಡೂ ಕುಟುಂಬಗಳು ಕೂಡ ಪರಸ್ಪರ ಸಹಾಯ ಹಸ್ತವನ್ನು ಒಬ್ಬರಿಗೊಬ್ಬರು ಚಾಚಿವೆ ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ಒಂದು ಅಂಶ. ಅಷ್ಟರಲ್ಲೇ ಏನಾಗುತ್ತೆ, ಟಕ್ 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 ಪುನಃ ಶಬ್ದ, ಜೊತೆಯಲ್ಲಿ ಯಾರದು ಒಳಗೆ ಬಾಗಿಲು ತೆಗೆಯಿರಿ ಎಂಬ ಅಧಿಕಾರವಾಣಿ. ಮುದುಕಿಯ ಸಂದೇಹ ನಿಜವಾಗಿತ್ತು. ಬಂದಿದ್ದಾತ ನಮ್ಮವನಲ್ಲ, ತಮಗೆ ತಮ್ಮ ದೇಶಕ್ಕೆ ದ್ರೋಹ ಬಗೆಯುವವನು. ಕ್ಷಣಕಾಲ ಆಕೆಯ ಕಣ್ಣುಗಳು ರೋಷದಿಂದ ಕೆರಳಿದವು. ಬಾಗಿಲ ಬಳಿ ಸಮೀಪಿಸುತ್ತಾ ಆಕೆ ಆತನ ಮುಖ ನೋಡಿದಳು.
ಈ ಹೊರಗಡೆ ಬಾಗಿಲು ಶಬ್ದ ಬಡಿತಾ ಇರಬೇಕಾದ್ರೆ ಮುದುಕೆ ಸಂಶಯ ನಿಜವಾಗುತ್ತೆ. ಈ ಬಂದಿರುವಂತ ರಾಹಿಲ ಈ ಹುಡುಗ ನಮ್ಮ ಕಡೆಗೆ ಸೇರಿದವನಲ್ಲ, ಇವನು ಶತ್ರು ದೇಶಕ್ಕೆ ಸೇರಿದವನು ಅಂತ ಹೇಳಿ ಒಂದು ಕ್ಷಣಕಾಲ ಅವಳಿಗೆ ಕೋಪ ಬರುತ್ತೆ. ಆದರೆ ನಂತರ ಬಾಗಿಲು ತೆಗೆಯೋಕೆ ಹೋಗ್ತಾಳೆ. ಬಾಗಿಲು ತೆಗೆದು ಒಂದು ಬಾರಿ ಹಿಂತಿರುಗಿ ರಾಹಿಲನ್ನ ನೋಡ್ತಾಳೆ. ಅವಳಿಗೆ ಹಂಗೆ ಅನಿಸುತ್ತೆ. ಏನು ಅನಿಸುತ್ತೆ ಅಂತಂದರೆ, ಓ, ಈ ಕಣ್ಣುಗಳು ಯುದ್ಧಕ್ಕೆ ಹೋದ ನನ್ನ ಮಗನ ಕಣ್ಣುಗಳಂತೆ ಇವೆಯಲ್ಲ. ಅಸಹಾಯಕತೆಯ ಆ ದಯನೀಯ ನೋಟ. ಬಾಗಿಲು ತೆರೆಯಬೇಡಿ, ಕೈ ಸನ್ನೆ ಮಾಡಿದನು. ನೋಡಿ, ರಿಕ್ವೆಸ್ಟ್ ಮಾಡ್ತಾನೆ ರಾಹಿಲ್ ದಯವಿಟ್ಟು ಬಾಗಿಲು ತೆಗಿಬೇಡಿ ಅಂತ. ಆ ವೃದ್ಧಿಗೂ ಆ ಮುದುಕಿಗೂ ಕೂಡ ಅನಿಸುತ್ತೆ, ಇವನು ಈ ರೀತಿ ನನ್ನ ಕಡೆಗೆ ನೋಡ್ತಾ ಇದ್ದಾನೆ, ಇವನ ಕಣ್ಣುಗಳಲ್ಲಿ ನನ್ನ ಮಗನೇ ಕಾಣ್ತಾ ಇದ್ದಾನಲ್ಲ, ಯುದ್ಧಕ್ಕೆ ಹೋದ ನನ್ನ ಮಗನೇ ಕಾಣ್ತಾ ಇದ್ದಾನಲ್ಲ ಅಂತೇಳಿ ಅವಳಿಗೆ ಒಂದು ಕ್ಷಣ ಆ ಮಾತೃಪ್ರೇಮ ಅವಳಿಗೆ ನೆನಪಾಗುತ್ತೆ. ನಂತರ ಏನಾಗುತ್ತೆ ಅಂತಂದರೆ, ಬಾಗಿಲು ತೆಗೆಯಿರಿ, ಈ ಬಾರಿ ಗರ್ಜನೆಯಾಗಿ ಬಂತು ಹೊರಗಿನ ಧ್ವನಿ. ನಿಶ್ಶಬ್ದವಾಗಿ ರಾಹಿಲನನ್ನು ಸೊಸೆ ಮಲಗಿದ ಕೋಣೆಗೆ ಕಳಿಸಿ ಮಂಚದಡಿಯನ್ನು ತೋರಿಸ್ತಾಳೆ. ಬಟ್ಟೆ ಸುತ್ತಿದ ನಿರ್ಜೀವ ಶಿಶುವನ್ನು ಬಾಗಿಲ ಬಳಿ ಮಲಗಿಸಿ ಹೊರಗೆ ಬಂದು ಬಾಗಿಲು ತೆಗಿತಾಳೆ. ಆಗ ಬರ್ತಾರೆ ಸೈನಿಕರ ಉಡುಪಿನಲ್ಲಿದ್ದ ಒಬ್ಬ ನಾಲ್ಕೈದು ಸೈನಿಕರು ಬಂದು, ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆಯೇ ಎಂದು ಕೇಳುತ್ತಾ ಒಳನುಗ್ಗಿದರು. ಇಲ್ಲವಲ್ಲ, ಮುದುಕಿ ನೋಡಿದಳು. ನಮ್ಮವರೇ ಅಥವಾ ಆ ಕಡೆಯವರೇ ಎಂದು ಕೂಡ ಕೇಳಿದಳು. ಆ ಕಡೆಯವರು, ನಮ್ಮ ಮೇಲೆ ದಾಳಿ ಮಾಡಲು ಬಂದವರು, ಅಷ್ಟರಲ್ಲಿ ನಾವು ವಿಮಾನವನ್ನು ಹೊಡೆದುರುಳಿಸಿದೆವು ಎಂದು ಒಪ್ಪನೆಂದಾಗ ಇನ್ನೊಬ್ಬನು, ಸರ್, ಅದರಲ್ಲಿದ್ದವರು ಬದುಕಿರಲಾರರು, ಈ ನದಿಯಲ್ಲಿ ಬಿದ್ದರೂ ಕೂಡ ಬದುಕುವ ಸಾಧ್ಯತೆ ಅಂತೂ ಇಲ್ಲ, ನಾವು ಈ ಕತ್ತಲಲ್ಲಿ ವ್ಯರ್ಥ ಪ್ರಯತ್ನ ಮಾಡಬೇಕಷ್ಟೇ ಅಂತ ಅಂದ ಇನ್ನೊಬ್ಬತ. ಆಮೇಲೆ ಏನಾಯ್ತು, ಆದರೂ ಈ ಮನೆಯಲ್ಲೊಮ್ಮೆ ನೋಡಿಬಿಡಿ, ಅಪ್ಪಣೆ ಕೊಟ್ಟಾತ. ಹಂಗಂತೇಳಿ ಒಬ್ಬ ಸೈನಿಕ ಅಪ್ಪಣೆ ಕೊಡ್ತಾನೆ. ಉಳಿದವರು ಒಳಕ್ಕೂ ಪರಿಶೀಲನೆ ಮಾಡ್ತಾರೆ. ಆಗ ಮುದುಕಿ ಏನು ಮಾಡ್ತಾಳೆ, ಎಲ್ಲಿ ರಾಹಿಲ್ ಇವ್ರ ಕಣ್ಣಿಗೆ ಬೀಳ್ತಾನೆ ಅಂತ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಆದರೂ ಮುದುಕಿ ಏನು ಮಾಡ್ತಾಳೆ, ಹೂ ನೋಡಿ, ನನ್ನ ಮೊಮ್ಮಗುವಿನ ಹೆಣವಿದೆ ಅಲ್ಲಿ, ಅದನ್ನು ನೋಡಿ, ಈ ಯುದ್ಧ ನನ್ನ ಮೊಮ್ಮಗುವನ್ನು ಉಳಿಸಲಿಲ್ಲವಲ್ಲ, ಯಾರಿಗಾಗಿ ಯಾತಕ್ಕಾಗಿ ಈ ಯುದ್ಧ, ಅದನ್ನಾದರೂ ಹೇಳಿರಲ್ಲ ಎನ್ನುತ್ತಾ ಆ ನಿರ್ಜೀವ ಶಿಶುವಿನ ಬಳಿ ಕುಳಿತು ಮತ್ತೊಮ್ಮೆ ಎದೆ ಬಡಿದುಕೊಂಡು ಅಳತೊಳೆಯಿದಳು. ಆ ಮುದುಕಿ ಮತ್ತೆ ಅಳತಾ ಇದ್ದಾಳೆ. ಅಲ್ಲಿ ಬಂದವರು ಮಗುವಿನ ಮೃತದೇಹವನ್ನು ದಿಟ್ಟಿಸಿದರು. ಕೋಣೆಯಲ್ಲಿ ಹರಡಿದ್ದ ಹಸಿನೆತ್ತರ ವಾಸನೆ ಅವರ ಮೂಗಿಗೆ ಬಡಿಯಿತು. ಬಂದವರು ನಿಶ್ಶಬ್ದವಾಗಿ ಹೊರನಡೆದರು. ಬಳಿಕ ಆಕೆ ರಾಹಿಲನ್ನು ಹೊರಗೆ ತೆಗೆದು ಒಂದು ಕೋಣೆ ತೋರಿಸಿ, ಈ ರಾತ್ರಿಯನ್ನು ಈ ಕೋಣೆಯಲ್ಲಿ ಕಳೆಯಿರಿ, ನಾಳೆ ಬೇರೇನಾದರೂ ಏರ್ಪಾಡು ಮಾಡುವ ಅಂತ ಹೇಳಿದಳು ಮುದುಕಿ. ನೋಡಿ, ಇಲ್ಲಿ ಶತ್ರು ದೇಶದವನು ಅಂತೇಳಿ, ರಾಹಿಲ್ ಶತ್ರು ದೇಶದವನು, ಆ ಕಡೆಗೆ ಸೇರಿದವನು ಅಂತ ಹೇಳಿ ಮುದುಕಿಗೆ ಗೊತ್ತಾಗಿದೆ. ಆದರೂ ಕೂಡ ಆ ಒಂದು ಸಂಕಷ್ಟದ ಸಂದರ್ಭದಲ್ಲಿ ಅವಳಿಗೆ ನೆನಪಾಗಿದ್ದು ರಾಹಿಲನ್ನು ನೋಡಿದಾಗ ಮುದುಕಿಗೆ ಅವಳ ಮಗ. ಆ ಸಂದರ್ಭದಲ್ಲಿ ಅವಳಿಗೆ ಅನಿಸ್ತದೆ ಮಾನವೀಯತೆಯೇ ಮುಖ್ಯ ಅನ್ನುವಂಥದ್ದು. ಆಗ ಮಾನವೀಯತೆಯೇ ಮುಖ್ಯ ಅಂತ ಅವಳಿಗೆ ಅನಿಸಿದಾಗ ಅವಳ ದೇಶದವರೇ ಆದ ಸೈನಿಕರು ಬಂದಾಗ ರಾಹಿಲ್ನ ಸುಳಿವು ಅವಳು ಕೊಟ್ಟಿರೋದಿಲ್ಲ. ಅವಳ ಸೊಸೆ ರೂಮ್ಗೆ ಕಳಿಸ್ಬಿಟ್ಟು ಅಲ್ಲಿ ನೀನು ಕೂತ್ಕೋ, ನಾನು ಏನಾದರೂ ಸಂಭಾಳಿಸಿ ಅವ್ರನ್ನ ಕಳಿಸಿಬಿಡ್ತೀನಿ ಅನ್ನುವಂಥ ಒಂದು ಅರ್ಥದಲ್ಲಿ ಅವಳು ಮಾತಾಡ್ತಾಳೆ. ಆ ಸತ್ತಿರುವಂಥ ಮಗುವಿನ ಮೃತದೇಹವನ್ನು ನೋಡಿ ಆ ಸೈನಿಕರು ಹಿಂತಿರುಗಿ ಹೋಗ್ಬಿಡ್ತಾರೆ. ಆಗ ಆ ನಂತರ ಅವರು ಹೋದ ನಂತರ ಏನಾಗುತ್ತೆ, ರಾಹಿಲ್ ಮತ್ತು ಆ ಮುದುಕಿ ಇಬ್ಬರು ಕೂಡ ಪರಸ್ಪರ ಕಷ್ಟ ಸುಖ ಮಾತಾಡ್ಕೊಳ್ತಾರೆ. ಅವಾಗ ಏನಾಗುತ್ತೆ ಅಂತಂದರೆ, ಮುದುಕಿ ಹೇಳ್ತಾಳೆ, ನೋಡಪ್ಪ, ನಾನು ಈ ಊರಿಗೆ ಬಂದು 50 ವರ್ಷಗಳಾದರೂ ಕೂಡ ಆಗಿರಬಹುದು, ಮದುವೆಯಾಗಿ ನವವಧುವಾಗಿ ಈ ಊರನ್ನು ಪ್ರವೇಶಿಸಿದೆ. ಕೆಲವು ಕಾಲ ನೆಮ್ಮದಿಯಿಂದಲೇ ಇದ್ದೆವು, ಜಮೀನು ಆಸ್ತಿ ನಮಗೆ ಸಾಕಾಗುವಷ್ಟಿತ್ತು, ಈಗಲೂ ಇದೆಯನ್ನು, ಆದರೆ ನೆಮ್ಮದಿಯಿಂದ ಬದುಕಲು ಈ ಜನ ಬಿಡಬೇಕಲ್ಲ, ಯುದ್ಧವಂತೆ ಯುದ್ಧ ತಿರಸ್ಕಾರದಿಂದ ಮುದುಕಿ ನುಡಿತಾಳೆ. ಆಗ ರಾಹಿಲ್ ಕೇಳ್ತಾನೆ, ಆಗಲೂ ಯುದ್ಧವಾಗಿತ್ತ ಅಜ್ಜಿ? ಹ್ಞೂ, ಆಗ ಈ ಊರು ಆ ದೇಶದವರ ಕೈಯಲ್ಲಿತ್ತು, ಅವರ ಧರ್ಮ ನಮ್ಮ ಧರ್ಮ ಬೇರೆ ಎಂಬ ಕಾರಣಕ್ಕೆ ಆಗ ಯುದ್ಧ ಮಾಡಿದರು. ಸಾವಿರಗಟ್ಟಲೆಯಲ್ಲಿ ಜನರು ಪ್ರಾಣ ತೆತ್ತ ಬಳಿಕ ಯುದ್ಧ ನಿಂತು ಈ ಊರು ಈ ದೇಶಕ್ಕೆ ಸೇರಿತು. ಊರೇನೋ ಕೈ ಬದಲಾಯಿಸಿತು, ಆದರೇನೋ ನಮ್ಮ ಬದುಕಿನಲ್ಲೇನಾದರೂ ಬದಲಾವಣೆಯಾಗಿದೆಯೇ? ನಾವು ಬೆವರಿಳಿಸಿ ದುಡಿದಿದ್ದನ್ನು ಈ ಜನರು ಹಲವು ಹೆಸರು ಹೇಳಿ ಹಲವು ಕಾರಣ ನೀಡಿ ದೋಚಿಕೊಂಡು ಹೋಗುತ್ತಾರೆ. ದುಡಿದಿದ್ದನ್ನೇ ಕೊಂಡು ಹೋದರೆ ಹಾಳಾಗಲಿ ಎಂದು ಸುಮ್ಮನಿರಬಹುದಾಗಿತ್ತು. ಮನೆಯ ಮಕ್ಕಳನ್ನು ಯುದ್ಧಕ್ಕೆ ಕರೆದೊಯ್ಯುತ್ತಾರಲ್ಲ, ಇವರ ಮನೆ ಹಾಳಾಗ
ಎಂದು ನೆಲಕ್ಕೆ ಕೈ ಬಿಡಿದು ಶಪಿಸಿದಳು ಮುದುಕಿ. ನಾವು ಪಾಠದ ಆರಂಭದಲ್ಲಿ ಚರ್ಚೆ ಮಾಡಿದವಲ್ಲ ವಿದ್ಯಾರ್ಥಿಗಳೇ, ಈ ಯುದ್ಧದಿಂದ ಎಲ್ಲವೂ ಕೂಡ ನಷ್ಟವೇ. ಆರ್ಥಿಕ ನಷ್ಟ, ಪ್ರಾಣ ನಷ್ಟ, ಒಂದು ಪ್ರಪಂಚದ ಶಾಂತಿ ಹಾಳಾಗುವಂಥದ್ದು, ಈ ಎಲ್ಲ ದುಷ್ಪರಿಣಾಮಗಳು ಯುದ್ಧದಿಂದ ಆಗ್ತವೆ ಅನ್ನುವಂಥದ್ದು. ಆಗ ರಾಹಿಲ್ ಕೇಳ್ತಾನೆ, ಈಗ ನಿಮ್ಮ ಮಗ ಎಲ್ಲಿದ್ದಾನಮ್ಮ? ಯುದ್ಧಕ್ಕೆ ಹೋಗಿದ್ದಾನೆ. ನನ್ನ ಮಗನಿನ್ನೂ ಚಿಕ್ಕ ಹುಡುಗನಾಗಿದ್ದಾಗ ಯುದ್ಧಕ್ಕೆ ಹೋದ ಅವನ ತಂದೆ ಹಿಂತಿರುಗಲಿಲ್ಲ. ಎದೆ ತುಂಬ ಬೂದಿ ಮುಚ್ಚಿದ ಕೆಂಡ, ಎದೆಯ ಗಾಯ ಇಂದಿಗೂ ಇದೆ ನೋಡು. ಎಲ್ಲ ದುಃಖ ನುಂಗಿಕೊಂಡು ಮಗನನ್ನ ಸಾಕಿ ಸಲಹಿದೆ, ಮದುವೆಯನ್ನೂ ಮಾಡಿದೆ. ಈಗ 5-6 ವರ್ಷಗಳ ಬಳಿಕ ಸೊಸೆ ಗರ್ಭಿಣಿಯಾದಳು. ಮನೆಯಲ್ಲೊಂದು ಪುಟ್ಟ ಮಗುವಿನ ಅಳು ಕೇಳಲು ನನ್ನ ಮಗನು ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದನು. ಅಷ್ಟರಲ್ಲಿ ಬಂತು ಯುದ್ಧ. ಅವನೊಮ್ಮೆ ಹಿಂತಿರುಗಿ ಬಂದಿದ್ದರೆ ಸಾಕಾಗಿತ್ತು. ಈ ವಿಷಯ ತಿಳಿದು ಅವನೆಷ್ಟು ಸಂಕಟ ಪಡುತ್ತಾನೋ. ಕೊನೆಯ ಮಾತನ್ನು ಹೇಳುವಾಗ ಮುದುಕಿಯ ಕಂಠ ಗದ್ಗದವಾಗಿ ಮುಂದೆ ಹೊರಡಲೇ ಇಲ್ಲ. ವಿದ್ಯಾರ್ಥಿಗಳೇ, ನೋಡಿದ್ರಲ್ವಾ, ಇದು ಯುದ್ಧ ಪಾಠ ಗದ್ಯದ ಸಾರಾಂಶ. ನಿಮಗೆ ಇದರಿಂದ ಏನು ಅರ್ಥ ಆಯಿತು? ಶತ್ರು ರಾಷ್ಟ್ರ ಆಗಲಿ, ಮಿತ್ರ ರಾಷ್ಟ್ರ ಆಗಲಿ, ಎರಡೂ ದೇಶಗಳಲ್ಲೂ ಕೂಡ ಮಾನವೀಯತೆ ಅನ್ನೋದು ಒಂದೇ ಅನ್ನುವಂಥದ್ದು ಅಲ್ವಾ? ಆಗಲೇ ನಾನು ಈ ಪಾಠದ ಆರಂಭದಲ್ಲಿ ಹೇಳಿರೋ ಹಾಗೆ ದು ಸರಸ್ವತಿ ಅವರ ಒಂದು ಪದ್ಯ ಹೇಳಿದೆ ಅಲ್ವಾ, ಅದು ಮತ್ತೆ ಇನ್ನೊಮ್ಮೆ ನಾನು ಹೇಳ್ತೀನಿ ನೋಡಿ. ಗಡಿಯ ಮ್ಯಾಜಿಕ್ನಿಂದ ಜೀವ ತೆತ್ತವರು ವೀರ ಮರಣ ಹೊಂದಿದವರು, ಜೀವ ತೆಗೆದವರು ವೀರಯೋಧರಾದರು. ನೋಡಿ, ಇಲ್ಲಿ ಗಡಿ ಎನ್ನುವಂಥ ಒಂದೇ ಒಂದು ಕಾರಣದಿಂದ ಯಾರಾದರೂ ಒಬ್ಬ ಸೈನಿಕ ಇನ್ನೊಂದು ದೇಶದ ಸೈನಿಕನನ್ನು ಕೊಂದರೆ ಅವನು ವೀರಯೋಧ ಆಗ್ತಾನೆ. ಅದೇ ದೇಶದ ಸೈನಿಕ ಈ ದೇಶದ ಸೈನಿಕನನ್ನು ಕೊಂದರೆ ಅವನು ಅಲ್ಲಿ ವೀರಯೋಧನ ಆಗ್ತಾನೆ, ಇಲ್ಲಿ ಇವನು ವೀರ ಮರಣವನ್ನು ಹೊಂದುತ್ತಾನೆ. ಆದರೆ ಈ ಗಡಿ ಅನ್ನುವಂಥದ್ದು ಒಂದೇ ಒಂದು ಕಾರಣದಿಂದ ಈ ವ್ಯತ್ಯಾಸ. ಅದರಾಚೆಗೆ ಅವರಿಬ್ಬರ ದೇಹದಲ್ಲಿ ಹರಿಯುವಂಥ ನೆತ್ರು ಒಂದೇ. ಅವರು ಪ್ರಾಣತ್ಯಾಗ ಮಾಡಿದಾಗ ಈ ದೇಶದಲ್ಲಿರೋ ಕುಟುಂಬ ಎಷ್ಟು ಸಂಕಟ ಪಡುತ್ತೋ ಆ ದೇಶದಲ್ಲಿರೋ ಕುಟುಂಬ ಕೂಡ ಅಷ್ಟೇ ಸಂಕಟ ಪಡುತ್ತೆ. ಇದರಿಂದ ಯಾರಿಗೂ ಕೂಡ ಲಾಭ ಇಲ್ಲ ಅನ್ನುವಂಥದ್ದು ಈ ಗದ್ಯಪಾಠದಿಂದ ಲೇಖಕಿ ಸಾರಾ ಅಬೂಬಕ್ಕರ್ ಅವರು ಹೇಳ್ತಾರೆ. ವಿದ್ಯಾರ್ಥಿಗಳೇ, ನೀವು ನೋಡಿರ್ತಿರಲ್ವಾ, ನಮ್ಮ ದೇಶ ಬೇರೆ ದೇಶಗಳೊಂದಿಗೆ ಯುದ್ಧ ಮಾಡಬೇಕಾದ್ರೆ ನಮ್ಮ ಯೋಧರು ವೀರಮರಣವನ್ನು ಅಪ್ಪಿದ್ರು ಅಂತ ಆ ದೇಶದ ಸೈನಿಕರು ಕೊಲೆ ಮಾಡಿದ್ರೆ ಹೇಳ್ತಾರೆ. ಅಥವಾ ಇವರು ಆ ದೇಶದ ಸೈನಿಕರನ್ನು ಕೊಂದರೆ ಇಷ್ಟು ಸೈನಿಕರನ್ನು ಕೊಂದು ನಮ್ಮ ದೇಶದ ಸೈನಿಕರು ವೀರಯೋಧರಾದರು ಅಂತ ಕರೀತಾರೆ. ಬಟ್ ಅದರ ಆಚೆಗೆ ಇದು ಯಾವುದರ ಅಗತ್ಯವೂ ಕೂಡ ಇಲ್ಲದೆ ಎಲ್ಲರಲ್ಲೂ ಕೂಡ ಹರಿಯುವ ನೆತ್ರು ಒಂದೇ, ಎಲ್ಲರ ಪ್ರಾಣ ಕೂಡ ಒಂದೇ ಅನ್ನುವಂಥದ್ದು. ಇತ್ತೀಚೆಗೆ ನೋಡಿದ್ರಲ್ವಾ, ನಮ್ಮ ದೇಶ ಮತ್ತು ಚೀನಾದ ನಡುವೆ ಯುದ್ಧ ಆದಾಗ ಕೂಡ ಇಷ್ಟು ಜನ ಹುತಾತ್ಮರಾದರು, ಇಷ್ಟು ಜನ ಸೈನಿಕರು ಹುತಾತ್ಮರಾದರು ಅನ್ನುವಂಥ ಸುದ್ದಿ ನಾವು ನೋಡೇ ಇದ್ದೀವಿ. ಆದರೆ ಈ ಯುದ್ಧದ ಕಾರಣಕ್ಕಾಗಿ ಎಷ್ಟೆಲ್ಲ ಆರ್ಥಿಕವಾಗಿ ದೇಶ ನಷ್ಟವಾಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಅಲ್ಲಿ ಖರೀದಿಸುವಂಥ ಯುದ್ಧ ವಿಮಾನಗಳು, ಅಲ್ಲಿ ಶಸ್ತ್ರಾಸ್ತ್ರಗಳು, ಅಲ್ಲಿ ಬೇಕಾಗಿರುವಂಥ ಎಲ್ಲ ಮೂಲಸೌಕರ್ಯಗಳು, ಈ ಯುದ್ಧಕ್ಕೆ ಇಷ್ಟೆಲ್ಲ ಖರ್ಚು ಮಾಡಬೇಕಾದ್ರೆ ಅದೇ ದೇಶದಲ್ಲಿ ಎಷ್ಟೋ ಜನ ಬಡತನದಿಂದ ಹೊಟ್ಟೆಗೆ ಅನ್ನ ಇಲ್ಲದೆ ಬಳಲ್ತಾ ಇರ್ತಾರೆ ಅಲ್ವಾ? ಅದೇ ಖರ್ಚನ್ನು ಇಲ್ಲಿ ಮಾಡಿದರೆ ಒಂದು ಜೀವನ ನಡೆಯುತ್ತಲ್ವಾ ಬಡವರದು? ಆ ಒಂದು ರೀತಿಯಲ್ಲಿ ಈ ಯುದ್ಧ ಅನ್ನುವಂಥದ್ದು ಎಲ್ಲ ಕಾರಣಗಳಿಂದ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಈ ಕುಟುಂಬದ ಹಿನ್ನೆಲೆಯಲ್ಲಿ ಶಾಂತಿ ಅಥವಾ ಪ್ರಪಂಚದ ಶಾಂತಿಯಿಂದ ದೃಷ್ಟಿಯಿಂದಲೂ ನೋಡಿದಾಗ ಕೂಡ ಯುದ್ಧದಿಂದ ದುಷ್ಪರಿಣಾಮಗಳೇ ಹೆಚ್ಚು ಅನ್ನುವಂಥದ್ದು ಈ ಗದ್ಯಪಾಠದ ಮೂಲಕ ನೀವು ತಿಳಿದುಕೊಳ್ಳೋ ಅಗತ್ಯ ಇದೆ ವಿದ್ಯಾರ್ಥಿಗಳೇ. ನೀವು ಕೂಡ ಮುಂದೆ ದೇಶಪ್ರೇಮವನ್ನು ಬೆಳೆಸಿಕೊಂಡು, ಅಂದರೆ ಯುದ್ಧದ ವಿಷಯದಲ್ಲ, ಸಾಮಾಜಿಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಮಾಡುವಂಥ ಒಂದು ಮನೋಭಾವವನ್ನು ನೀವು ಬೆಳೆಸ್ಕೊಳ್ಬೇಕು. ಯುದ್ಧದ ಪರಿಕಲ್ಪನೆ ಬಗ್ಗೆ ನಮ್ಮಲ್ಲಿರುವ ಎಲ್ಲ ಪೂರ್ವಗ್ರಹಗಳೇನಿವೆ ಅವುಗಳೆಲ್ಲವನ್ನು ಕೂಡ ನಾವು ತೊಡೆದು ಹಾಕಿ ಒಂದು ಸಮಾನತೆಯ ತತ್ವವನ್ನು ನಮ್ಮಲ್ಲಿ ಮೂಡಿಸ್ಕೊಳ್ಬೇಕು ಅನ್ನುವಂಥದ್ದು ಈ ಗದ್ಯಪಾಠದ ಆಶಯ. ಒಳ್ಳೆಯದಾಗಲಿ, ನಮಸ್ಕಾರ. ನಾವು ಮಾಡ್ತಾ ಇರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿದ್ರೆ ನಾವು ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರ್ತದೆ. ಯಾವುದೇ ರೀತಿ ಸಂದೇಹಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಹಾಗೆ ಈ ತರಗತಿಗಳು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ತಲುಪುವಂತೆ ಶೇರ್ ಮಾಡಿ.